ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಬಿಡುಗಡೆಯ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿರುವಂಥ ದೇವರೇ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಿಗೆ ನಾವು ಬಂದಿದ್ದೇವೆ ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಇನ್ನು ವಾಕ್ಯಗಳನ್ನು ನಾವು ಪವಿತ್ರಾತ್ಮದಲ್ಲಿ ಅಭಿಷೇಕಿಸು ಪವಿತ್ರ ನಿನ್ನನ್ನು ಸ್ವಾಗತಿಸ್ತೇನೆ ನೀನು ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಈ ವಾಕ್ಯದ ಮುಖಾಂತರ ನಿನ್ನ ಜನಸಂಗ್ರಹ ಮಾತನಾಡು ಈ ವಾಕ್ಯ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು ಪ್ರೋತ್ಸಾಹವನ್ನು ಭಕ್ತಿ ಅಭಿವೃದ್ಧಿ ಮತ್ತು ಬಿಡುಗಡೆಯನ್ನುಂಟು ಮಾಡಿ ಬಂದು ನಾನು ಪಡ್ಕೊಳ್ಳುತ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್ ಇವತ್ತು ನಾವು ಧ್ಯಾನ ಮಾಡ್ತೇವೆ ಇಬ್ರಿ ಇವರಿಗೆ ಬಂದ ಪತ್ರಿಕೆ ಹನ್ನೆರಡನೇ ಆದ್ಯದಲ್ಲಿ ಮೂರನೇ ವಾಕ್ಯ ಇಬ್ರು ಚಾಪ್ಟರ್ ಟ್ವೆಲ್ವ್ ವರ್ಸ್ ತ್ರೀ ನೀವು ಮನಗುಂದಿದ್ದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು ಇಲ್ಲಿ ಅಪ್ಪಸಪ್ಪ ಅವಳನು ಈ ವಿಶ್ವಾಸಿಗಳಿರ್ತಾನೆ ನೀವು ಮನ ಮನಗೊಂದಿದ್ದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ ಇವತ್ತು ದೇವರ ಆತ್ಮನು ಇವತ್ತು ತೋರಿಸಿದ ಅನೇಕ ವಿಶ್ವಾಸಿಗಳು ಅನೇಕ ಕಷ್ಟಗಳು ಸಮಸ್ಯೆಗಳು ಬಂದಿರುವಾಗ ಅವರ ಮನಸ್ಸು ಕುಂದಿ ಹೋಗ್ತವೆ ಇವತ್ತು ಅಪ್ಪಸ್ತಲ ಪೌಲು ನಿಲ್ತಾನೆ ನೀವು ಮನಗುಂದಿದರೆ ನಿಮ್ಮ ಮನಸ್ಸು ಕುಂದಿ ಹೋಗದಂತೆ ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ ಅದರ್ಥವಾಗದೆ ಯೇಸು ಕ್ರಿಸ್ತನು ತಂದೆಯ ಬಲಗಡೆಯಲ್ಲಿ ಕೂತುಕೊಂಡು ತನ್ನ ಮಕ್ಕಳಿಗೋಸ್ಕರ ದಿನ ದಿನದ ಇಪ್ಪತ್ತೊಂದು ಗಂಟೆಯು ಅಗುರ ರಾತ್ರಿ ಅಥವಾ ವೀಜ್ಜಾಪನೆ ಮಾಡೋಣ ಹಾಕಿದ್ದಾನೆ ಅದೇ ಯಾರು ಯಶಸ್ಕೃತಿಯಲ್ಲಿ ನಂಬಿಕೆ ಇಟ್ಟು ನೀರಿನಲ್ಲಿ ಮುಳುಗಿ ದೇಶ ಕೊಂಡಿದ್ದ ಪ್ರತಿಯೊಂದು ಮಕ್ಕಳು ಪ್ರತಿ ದಿವಸ ಆ ಪರಲೋಕದಲ್ಲಿ ತಂದೆಯ ಬಲೆ ಕೂತ್ಕೊಂಡು ಯೇಸು ಕ್ರಿಸ್ತನ ದೃಷ್ಟಿ ಇಟ್ಟವರು ಆಗಬೇಕು ಅವರು ಎಂದಿಗೂ ಯಾವ ಸಮಯದಲ್ಲಿಯೂ ಅವರ ಮನಸ್ಸು ಕುಂದಿ ಹೋಗಲಿಕ್ಕೆ ಬಿಡಬಾರದು ಎಂಬುದಲ್ಲಿ ಅಪಸ್ ಮಾಡ್ತಾನೆ ಹಾಗಾದರೆ ಮನಸ್ಸು ಕುಂದು ಹೋಗದಂತೆ ಏನು ಮಾಡಬೇಕು ಯಾವ ರೀತಿ ನಿಮ್ಮ ಮನಸ್ಸನ್ನು ಕುಂದಿ ಹೋಗಿದಂತೆ ಏನು ಕಾಪಾಡಬಹುದು ಎಂಬುದಾಗಿ ಕೆಲವು ಸಂಗತಿ ನೋಡುತ್ತಾರೆ ಮೊದಲನೇ ಸಂಗತಿ ಆಗಿದೆ ಮನಸ್ಸು ಕುಂದಿ ಹೋಗಿದಂತೆ ಯಾವಾಗಲೂ ದೇವರನ್ನು ಸ್ತುತಿಸುವವರು ಆಗಬೇಕು ನಾವು ನೋಡ್ತೇವೆ ಕೀರ್ತನೆ ನಲವತ್ತೆರಡು ಅದರಲ್ಲಿ ಐದನೇ ವಾಕ್ಯ ಸಾಮ್ ಫೋರ್ಟಿ ಟು ವರ್ಸ್ ಫೈವ್ ನನ್ನ ಮನವೇ ನೀನು ಕುಗ್ಗಿ ಹೋಗುವುದೇನೋ ಹೀಗೆ ವ್ಯತ್ಯೆ ಪಡುವುದಕ್ಕೆ ದೇವರು ನಿರೀಕ್ಷಿಸು ಆತನು ನನಗೆ ರಕ್ಷಕನು ದೇವರು ಆಗಿದ್ದಾನೆ ನಾನು ಇನ್ನೂ ಆತನನ್ನು ಸ್ತುತಿಸಿರುವೇನು ಪ್ರಯತ್ರೆ ದಾವಿದವನು ಪ್ರೇರೆ ತನ್ನ ಜೀವಿತದಲ್ಲಿ ಕಷ್ಟಗಳು ಬರುವಾಗ ಸಮಸ್ಯೆ ಬರುವಾಗ ಮನಸ್ಸು ಕುಂದು ಹೋಗಲಿಕ್ಕೆ ಆತನಿಗೆ ಬಿಡುತ್ತಾರೆ ಇವತ್ತು ನಿಮ್ಮ ಜೀವನದ ಯಾವುದೇ ಕಷ್ಟ ಬರಬಹುದು ಯಾವುದೇ ಸಮಸ್ಯೆ ಬರಬಹುದು ಯಾವ ಶೋಧನೆ ಬರೋದು ಯಾವತ್ತಿಗೂ ನಿಮ್ಮ ಮನಸ್ಸು ಕುಂದಿ ಹೋಗಿಕೊಂಡು ವ್ಯಥೆ ಮಾಡಲಿಕ್ಕೆ ಬಿಟ್ಟು ಬಿಡಬಾರದು ಆವಾಗ ನೀವು ಪ್ರೇಲಿ ನಾವು ಅಂತ ಅಲ್ಲಿ ಅವನು ಹೇಳ್ತಾರೆ ನನ್ನ ಮನೆವೇ ನೀನು ಕುಗ್ಗಿ ಹೋಗುವುದೇನು ಹೀಗೆ ವ್ಯಥೆ ಪಡೆಯುವುದಕ್ಕೆ ದೇವ್ರು ನಿರೀಕ್ಷಿಸು ಆತನೇ ನನಗೆ ರಕ್ಷಕನು ದೇವರು ಆಗಿದ್ದಾನೆ ನಾನು ಇನ್ನೂ ಆತ್ಮೆಯನ್ನು ಸುತ್ತಿಸ್ತಾ ಪ್ರದರ್ಥವಾಗಿದೆ ನಿಮ್ಮ ಮನಸ್ಸು ಯಾವಾಗಲೂ ಸಂತೋಷದಲ್ಲಿ ಸಮಾಧಾನದಲ್ಲಿ ಧೈರ್ಯವಾಗಿ ನಿರೀಕ್ಷೆ ಇರಬೇಕಾದ್ರೆ ನೀವು ದಿನೂ ನಿಮ್ಮ ಮನಸ್ಸಿನಿಂದ ದೇವರಿಗೆ ಸ್ತುತಿ ಪದಗಳನ್ನು ಆಡುತ್ತಾ ದೇವರು ಸ್ತುತಿಸುತ್ತಾ ಕೊಂಡಾಡ್ತಾ ಪ್ರೇ ಯಾವಾಗ ನೀವು ದೇವ್ರು ನಿಮ್ಮ ಮನಸ್ಸಿನಿಂದ ನಿಮ್ಮ ಬುದ್ಧಿಯಿಂದ ಸ್ತುತಿಸ್ತಿರೋ ಆಗ ನಿಮ್ಮ ಮನಸ್ಸಿನಲ್ಲಿ ಕರ್ತನ ಸಮಾಧಾನ ಕರ್ತನ ಸಂತೋಷವು ತುಂಬುತ್ತದೆ ಆಗ ನಿಮ್ಮ ಮನಸ್ಸು ಕುಂದು ಹೋಗುವುದಿಲ್ಲ ಒಂದು ವೇಳೆ ನಿಮ್ಮ ಮನಸ್ಸಿನಿಂದ ದೇವರಿಗೆ ಸ್ತುತಿಸ್ತಿರೋ ದೇವ್ರಿಗೆ ಕೊಂಡಾಡದಿಲ್ಲೋ ಆಗ ನಿಮ್ಮ ಮನಸ್ಸು ಪ್ರೇರೆ ಕಷ್ಟಗಳನ್ನು ನೋಡಿ ಸಮಯ ನೋಡಿ ಕುಂದು ಹೋಗ್ತದೆ ಅದಕ್ಕೆ ನಿಮ್ಮ ಮನಸ್ಸು ಕುಂದು ಹೋಗಲಿಕ್ಕೆ ನೀವು ಅವಕಾಶ ಕೊಡದಂತೆ ಎಲ್ಲ ವೇಳೆಯಲ್ಲಿ ಆತನು ಸ್ತುತಿಸುವ ಇಲ್ಲಿ ಕೀರ್ತನೆ ಕೊಂಡಿತಾನೆ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಜ್ಞಾನೋಕ್ತಿ ಪುಸ್ತಕ ಇಪ್ಪತ್ತೈದನೇ ಆದ್ಯದಲ್ಲಿ ಇಪ್ಪತ್ತನೇ ವಾಕ್ಯ ವರ್ಸ್ ಮನಗುಂದಿದವನಿಗೆ ಸಂಗೀತ ಹಾಡುವುದು ಚಳಿ ದಿನದಲ್ಲಿ ಬಟ್ಟೆ ತೆಗೆದ ಹಾಗೂ ಸೋಡಾ ಉಪ್ಪಿಗೆ ಉಳಿ ಒಯ್ದ ಹಾಗು ಪ್ರೇರೇ ಇದರ್ಥ ಒಂದು ನಿಮ್ಮ ಕುಟುಂಬದಲ್ಲಿ ಪ್ರೇ ಹಾಗೂ ನಿಮ್ಮ ಗಂಡ ಅಥವಾ ಹೆಂಡತಿ ನಿಮ್ಮ ಮಕ್ಕಳು ಯಾವ ಕಷ್ಟದಲ್ಲಿ ಯಾವ ರೋಗದಲ್ಲಿ ಅವರ ಮಾನಸಿಕವಾಗಿ ಜಿಗುಪ್ಸಿಕೊಂಡಿರುತ್ತಾರೆ ಮಾನಸಿಕವಾಗಿರೋ ಖಿನ್ನತೆಯಲ್ಲಿ ಇರುತ್ತಾರೆ ಮಾನಸಿಕ ರೋಗಿ ಆಗುವುದಾರೆ ನೀವು ಅವರಿಗೆ ಪುನಃ ಪುನಃ ಅವರಿಗೆ ನಕಾರಾತ್ಮಕ ಮಾತಾಡ್ನಾಡಿ ಅವ್ರನ್ನ ತೀರ್ಪು ಮಾಡಿ ಅವ್ರಿಗೆ ಕುಂದು ಹೋಗಲಿಕ್ಕೆ ಬಿಡದೆ ನೀವು ಕುಟುಂಬವಾಗಿ ದೇವರು ಸುತ್ತಿಸುವ ಹೊರಬೇಕು ಕೊಂಡಾಡಬೇಕು ಪ್ರೇರೋ ಆ ರೀತಿ ಕುಟುಂಬ ಸ್ತುತಿಸುವಾಗ ನಿಮ್ಮ ಕುಟುಂಬ ಯಾರಾದರೂ ಆ ಮನಗುಂದುದರೆ ಆ ಸ್ತುತಿ ಸ್ತೋತ್ರ ಮಾಡುವಾಗ ಅಭಿಷೇಕ ಅಭಿಷೇಕವೂಪರೆ ಬಂದು ಆ ಮನಗುಂದಿನ ಬಿಡುಗಡೆ ಕೊಡುತ್ತದೆ ಸೋಲೇ ದೇವರಾತ್ಮ ಇದ್ದಾನೆ ಅನೇಕರ ಪ್ರೇ ಅನೇಕ ಗಂಡಸರು ಪ್ರೇ ಸಾಲ ಮಾಡಿಕೊಂಡು ಸಾರ್ವಜನಿಕವಾಗಿ ಮನಸ್ಸಿಗೆ ಕುಂದಿ ಹೋಗಿದರೆ ಮನಸ್ಸಿಗೆ ಆಗಿದೆ ನೀವು ಎಂಡತಿ ಅದನ್ನು ನೀವು ಮಕ್ಕಳಾದ ನೀವು ನಿಮ್ಮ ಗಂಡನಿಗೆ ತಪ್ಪುರಿಸದೆ ನೀವು ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಮಾಡಿಕೊಂಡು ಕುಟುಂಬವಾಗಿ ಸ್ತುತಿಸುವ ಕೊಂಡಾಡುವಾಗ ಆ ದೇವರಾತ್ಮ ಮೇ ಮೇಪ್ರೆ ನಿಮ್ಮ ಗಂಡನ ಮೇಲೆ ಆಗಲಿ ಹೆಂಡತಿ ಮೇಲೆ ಆಗಲಿ ಯಾರು ಅವರ ಮೇಲೆ ಬಂದು ಅವರ ಮಾನಸಿಕವಾಗಿ ಬಿಡುಗಡೆ ಅಲ್ಲಿ ದೇವರ ಅದ್ಭುತಗಳನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ ಅದಕ್ಕೆ ಪ್ರಸಾದ್ರಿ ಅಪ್ಪಸ ಪೌಲನ್ನು ಪಿಲಿಪಿಯವರಿಗೆ ಬರೋ ಪತ್ರಿಕೆ ಇಲ್ಲಿ ಪುನಃ ಸಂತೋಷ ಸಂತೋಷಿಸಿರಿ ತಿರುಗಿ ಸಂತೋಷ ನೋಡಪ್ಪರೆ ಪಿಲಿಪಿಯವರಿಗೆ ಬಡ ಪತ್ರಿಕೆ ನಾಲ್ಕನೇ ಆದ್ಯದಲ್ಲಿ ನಾಲ್ಕನೇ ವಾಕ್ಯ ಪಿಲಿಪಿಯನ್ನು ಚಾಪ್ಟರ್ ಫೋರ್ ವರ್ಸ್ ಫೋರ್ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಸಂತೋಷ ಪಟ್ಟಿನ ತಿರುಗಿರುತ್ತೆ ಪ್ರ ಪುನಃ ಪುನಃ ಅಪಿಗೆ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಸಂತೋಷ ಪ್ರಯತ್ನ ಆಗುತ್ತೆ ನೀವು ಪ್ರತಿಯೊಂದು ಪ್ರಿಯಲ್ಲಿ ಅಪ್ಪಸ್ ಪಾಲುನು ಬರೆಯುವಾಗ ಅದು ಸೆರೆಮನೆಯಲ್ಲಿ ಮನೆಯಲ್ಲಿ ಇದ್ದವನು ಆ ಸೆರೆ ಇರುವಾಗ ಅಪ್ಪಸ್ ಪಾಲು ಆ ಸೆರೆ ಕಷ್ಟ ನೋಡಿಕೊಂಡು ಅವನು ಕುಂದಿ ಹೋಗಲಿಲ್ಲ ಆ ಸಮಯದ ಅವನು ಸ್ತುತಿಸಿದರೆ ಆ ಸ್ತುತಿಸುವಾಗ ನಾನು ನೋಡ್ತೇವೆ ಅಪ್ಪ ಕರ್ತ ಹದಿನಾರನೇ ಆದ್ಯದಲ್ಲಿ ಇಪ್ಪತ್ತೈದು ದಿನ ವಾಕ್ಯದಲ್ಲಿ ಪಾವುಲ ಮತ್ತು ಶೀಲ ಅವರು ಆ ಸೆರೆಮನೆಯಲ್ಲಿ ಮನೆಯಲ್ಲಿ ಬಿದ್ದುಕೊಂಡು ಇರುವಾಗ ಮಧ್ಯರಾತ್ರಿ ಅವರು ಪ್ರೇ ದೇವ್ರ ಸ್ತುತಿ ಪದಕದಿಂದ ದೇವ್ರನ್ನು ಸ್ತುತಿಸುವಾಗ ಬರೆ ಭೂಕಂಪವಾಯಿತು ಅವರ ಬೇಡ ಕಲಿಸಿ ಈ ರೀತಿ ನಿಮಗೆ ಯಾವ ಕಷ್ಟ ಇರಬಹುದು ಸಮಸ್ಯೆ ಇರಬಹುದು ಅಪದ ಸಮಸ್ಯೆ ನೋಡಬಿಡ್ರಿ ಕಷ್ಟವನ್ನು ನೋಡಬೇಡಿ ಡಾಕ್ಟರ್ ನೋಡಬೇಡ್ರಿ ಯಾವ ಪರೀಕ್ಷೆ ನೋಡಬೇಡಿ ಅದೇ ಬದಲಿಗೆ ಸಂತೋಷ ಬಿಡ್ರಿ ತಿರುಗಿ ಸಂತೋಷ ಸಂತೋಷಿಸುವಾಗ ದೇವರ ಅದ್ಭುತವು ನಿಮ್ಮ ಕುಟುಂಬದಲ್ಲಿ ಆಗ್ತದೆ ಮುಂದಾಗಿ ಅಪತ್ಪಲು ಅನುಭವದಲ್ಲಿರ್ತಾನೆ ಪುನಃ ನೋಡಿರ್ತೇವೆ ಒಂದನೇ ತೆಸಲೋಣಿ ಪತ್ರಿಕೆ ಐದನೇ ಆದ್ಯದಲ್ಲಿ ಹದಿನೆಂಟನೇ ವಾಕ್ಯ ಎಲ್ಲದರಲ್ಲಿಯೂ ಕ್ರಸ್ತನಾಥ ಸ್ತುತಿ ಮಾಡಿರಿ ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಈಸ್ಟ್ನಲ್ಲಿ ತೋರಿ ಬಂದ ಚಿತ್ತ ಚಿಕ್ಕ ತಾಪಸ್ಪಡುತ್ತೆ ಎಲ್ಲದರಲ್ಲಿ ಅಂದರೆ ಪ್ರತಿಯೊಂದು ಸಂದರ್ಭದಲ್ಲಿ ಪ್ರತಿಯೊಂದು ಸನ್ನಿವೇಶದಲ್ಲಿ ಪ್ರತಿಯೊಂದು ಒಳ್ಳೆಯದ್ರಲ್ಲಿಯೂ ಕೆಟ್ಟದ್ರಲ್ಲಿಯೂ ದೇವರಿಗೆ ಕರ್ತನಸ ಮಾಡಬೇಕು ಇದು ನಿಮ್ಮ ಯಶವಿಗೆ ದೇವರ ಚಿಕ್ಕ ಯಾವಾಗ ನೀವು ಆ ಪರಿಸ್ಥಿತಿಯಲ್ಲಿ ಸ್ತುತಿಸ್ತೀರೋ ಕೊಂಡಾಡ್ತಿದ್ರು ದೇವರ ತಾನೆ ನಿಮ್ಮ ಎಂಥ ಸಮಸ್ಯೆ ಇರ್ಬೋದು ಎಂಥ ದೊಡ್ಡ ಕೆಂಪು ಸಮುದ್ರ ಆಗಿ ನಿಮಗೆ ಸಮಸ್ಯೆ ಆ ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡ್ತಾನೆ ಗೋಡೆ ಕಡಿವಾಗ್ತದೆ ಈ ರೀತಿ ಸರಿ ಅಸ್ತಿವರು ಕದಿರ್ತೇವೆ ಸಾಲ ಎಂಬ ಬಂಧನ ಮರಿಲ್ಪಡ್ತದೆ ಪರಲೋಕದ ದೇವ ನಿಮಗೆ ಸಹಾಯಕ್ಕೆ ದೇವರು ಕಲಿಸಿಕೊಡ್ತಾರೆ ಸಹಿತನ ಗುಂಪುಗಳು ಇಪ್ಪ ಎರಡನೇ ಪುರ ಕಂಡ ಇಪ್ಪತ್ತನೇ ಆದ್ಯದಲ್ಲಿ ಪ್ರೇಹರೆ ಒಂದನೇ ವಾಕ್ಯದಿಂದ ಮೂವತ್ತನೇ ವಾಕ್ಯ ತನಕ ಓದಿರಿ ಪ್ರೇ ಸೆಕೆಂಡ್ ಕ್ರಾನಿಕಲ್ಸ್ ಚಾಪ್ಟರ್ ಟ್ವೆಂಟಿ ವರ್ಸ್ ಒನ್ ಟು ತರ್ಟಿಯಲ್ಲಿ ನೋಡ್ತೇವೆ ಆ ಯೋಸೋಪ್ಟಗೆ ನಾಲ್ಕು ಕಡೆಯಿಂದ ವಿರೋಧಿಗಳು ಅವನಿಗೆ ಮುತ್ತಿಗೆ ಹಾಕಲಿಕ್ಕೆ ಬರುವಾಗ ಪ್ರೇರೆ ಈ ಯೋಸೋಪಟನ್ನ ಹೆದರಿಕೊಂಡು ಅವನು ಉಪವಾಸ ಮಾಡಿದಾಗ ನಿರ್ಣಯ ಮಾಡ್ತಾನೆ ಅದೆಲ್ಲ ಜನರನ್ನು ಕರೆಯುತ್ತಾನೆ ಉಪ ಉಪವಾಸ ಮಾಡಿರಿ ಎಂಬುದೇ ಆಗ ಎಲ್ಲ ಜನರು ಉಪವಾಸ ಪ್ರಾರ್ಥನೆ ಮಾಡುವಾಗ ದೇವರ ಆತ್ಮನು ಪ್ರೇ ಅಲ್ಲಿ ಅವರಿಗೆ ಹೇಳ್ತಾನೆ ನೀವು ಚಿ ನಿಮ್ಮ ಯುದ್ಧವು ನಿಮ್ಮದಲ್ಲ ಯುದ್ಧ ನನ್ನದು ಎಂದು ಹೇಳಿ ಅವರಿಗೆ ಸ್ತುತಿಸುವುದಕ್ಕೆ ದೇವರು ಅಪ್ಪಣೆ ಕೊಡ್ತಾನೆ ಹಾಗೆ ಪ್ರೇ ಗಾಯಕರ ಒಂದು ಟೀಮ್ ಮಾಡಿಕೊಂಡು ಶ್ರುತಿಸುವಾಗ ಕೊಂಡಾಡುವಾಗ ಅಲ್ಲಿ ಬಂದೆಲ್ಲ ವಿರುದ್ಧಗಳು ಅವರು ಸೋತು ಹೋದರು ಅವರವರಿಗೆ ಪರವೇ ಅವರವರು ತಮ್ಮನ್ನು ತಮ್ಮನ್ನು ಕೊಂದು ಅವರು ನಾಶವಾದರು ಅಲ್ಲಿ ದೇವರ ಅದ್ಭುತಲ್ಲೇ ಆಯಿತು ಹಾಗಾದರೆ ಇವತ್ತು ದೇವರ ಆತ್ಮ ಹೇಳ್ತಾನೆ ಸ್ತುತಿಯಲ್ಲಿ ಉಂಟು ಸ್ತುತಿಯಲ್ಲಿ ಜಯ ಉಂಟು ಯಾಕಂದರೆ ಸೃತಿಸ್ತಿರೋ ಪರಲೋಕದ ದೇವರ ಮೈ ಮೀಳಿದು ಬರ್ತದೆ ದೇವರ ಆತ್ಮ ನಿಲ್ಲದು ಬರ್ತಾನೆ ದೇವರ ದೂತ ನಿಲ್ಲದು ಬರ್ತಾನೆ ಆಶಯ ನಿಲ್ಲದು ಬರ್ತದೆ ಬಿಡುವಾಗ ಯಾವ ಪರಿಸ್ಥಿತಿಯಲ್ಲೂ ಗುಣ ಮನಗುಂದ ಬಿಡ್ರಿ ಗುಣ ಕೊಟ್ಟು ಬಿಡ್ರಿ ಸುತ್ತಿಸಿರಿ ಇದು ದೇವರ ಚಿತ್ತೆಯ ಮಧ್ಯೆ ಐದು ದಿನ ಮಕ್ಕ ನೋಡ್ತೇವೆ ಆತನನ್ನು ದರ್ಶಿಸಿದರು ಪ್ರಕಾಶವನ್ನು ಹೊಂದು ಹೊಂದಿದರು ಆರ ಮುಖವು ಲಜ್ಜಿಂದ ಕಿಡಿಯುವುದಿಲ್ಲ ಬರೀ ಸುತ್ತು ಇಸು ಏನು ನೀವು ನೀವು ನಂಬಿಕೆಯಲ್ಲಿ ಪರಲೋಕವನ್ನು ನೋಡ್ತೀರಿ ನೀವು ನಂಬುತ್ತೀರಿ ಪರಲೋಕದಲ್ಲಿ ದೇವರು ಸಿಂಹವಾಸನೊಡನಾಗಿದ್ದಾನೆ ಆತನ ಬಲೆಗಡಿಯಲ್ಲಿ ಕುಳಿತುಕೊಂಡು ವಿಜ್ಞಾಪನೆ ಮಾಡ್ತೇನೆ ಈ ನಂಬಿಕೆಂದಿರು ಸ್ತುತಿಸುವಾಗ ಪ್ರರೇ ನೀವು ಪ್ರಕಾಶ ಉಂಟೀರಿ ನಿಮ್ಮ ಮುಖವು ಎಂದಿಗೂ ಲಜ್ಜೆಗೆ ಒಳ ಪಡುವುದೇ ಇಲ್ಲ ಎಂಬ ಅಪತಿಯತ್ ದೇವರಾತ್ಮಿ ಅನೇಕರು ಪ್ರಿಯ ಕಷ್ಟ ಸಮಸ್ಯೆಯಲ್ಲಿ ಅವಮಾನಕ್ಕೆ ಒಳಹಾಕಾಗಿದ್ದೀರಿ ಈಗ ದೇವರ ಆತ್ಮ ಈ ಒಂದು ಕೀ ಕೊಡುತ್ತೆ ಪ್ರೇ ನಿಮಗೆ ಅವಮಾನಿಕ ಬದಲಾಗಿ ಹೇಳ್ಕೊಂಡು ಮಾನ ಬರಿಬೇಕಾ ಪ್ರೇ ಯಾವಾಗಲೂ ಬೆಳಗಿನ ಜಾವ ಸಾಯಂಕಾಲ ಜಾವ ಸಿಕ್ಕಿಕ್ಕ ಸಮಯ ನಿಮ್ಮ ಬಾಯಿಂದ ನಿರಂತರ ಸ್ತುತಿಸಿರಿ ಕೊಂಡಾಡಿ ನೋಡಿ ದೇವರು ನಿಮ್ಮ ಅದ ಅವಮಾನಿಕ ಬದಲಾಗೆ ಎರಡು ಪುಟ್ಟ ಮಾಡಿಕೊಡ್ತಾನೆ ನಿಮ್ಗೆ ನಿಮಗೆ ಲಜ್ಜೆಯಿಂದ ಕೆಡಲಿಕ್ಕೆ ಬಿಡದೆ ನಿಮ್ಮ ತಲೆಯನ್ನು ನಿಮ್ಮ ಕುಟುಂಬಗಳನ್ನು ಮೇಲೆಗೆತ್ತುತ್ತ ನಿಮ್ಮದಾಗಿ ದಾವಿದಂತ ಅನುಭವದಿರ್ತಾನೆ ಆರು ಕಷ್ಟದಲ್ಲಿ ಕಷ್ಟದಲ್ಲಿದ್ದ ಈ ಮನಸ್ಸನ್ನು ಮೊರೆ ಇಡಲು ಒಂದು ಕೇಳಿ ಎಲ್ಲ ಬಾಧೆಗಳಿಂದ ಬಿಡಿಸಿದನು ಪ್ರಿಯವತ್ತು ದಾವಿದನ ಜೀವಿತದಲ್ಲಿ ಕೀರ್ತನೆಗಳ ಪುಸ್ತಕ ಓದುವಾಗ ದಾವಿದ ತನ್ನ ಅನುಭವದಲ್ಲಿ ತನ್ನ ಕಷ್ಟದ ಸಮಯದಲ್ಲಿ ಆತ ಕೀರ್ತನೆ ಬರ್ತಾನೆ ಆಗಿದ್ರೆ ದಾವಿದನಿಗೆ ಅನೇಕ ಕಷ್ಟ ಇಡುವಾಗ ಆತ ಮರಿಹಿಡಿದ್ದನು ಅಷ್ಟೇ ಅಲ್ಲದೆ ದೇವರು ಶುಚಿತ ನಿಮಿತ್ತವಾಗಿ ಆತ ಯೋನು ನನ್ನ ಎಲ್ಲ ಕಷ್ಟ ಇವತ್ತು ಅನೇಕರು ಕಷ್ಟದಲ್ಲಿದ್ದೀರಿ ರೋಗದಲ್ಲಿದ್ದೀರಿ ಸಾಲದಲ್ಲಿದ್ದೀರಿ ದೇವರ ಆತ್ಮತಾನೆ ದೇವರು ಅದ್ಭುತ ಸ್ವರೂಪನಾಗಿದ್ದಾನೆ ದಾವಿದನನು ಪ್ರಾರ್ಥನೆ ಕೇಳಿದವ್ರು ನಿಮ್ಮ ಪ್ರಾರ್ಥನೆ ಕೇಳುವಾಗಿದ್ದಾನೆ ದಾವಿದ ಹಾಗೆ ನಿಮ್ಮ ಬಾಯಿ ಯಾವಾಗಲೂ ಸ್ತುತಿಸೋತಿರಲಿ ಅವಳು ಅಪರ್ಣಮಿಕೆ ಮಾತನಾಡಬೇಡಿ ಗುಣಗುಟ್ಟಾಗಿಬೇಡಿ ಒಬ್ಬರು ದೂರ ಬಿಡಿ ನೋಡಿ ದೇವರು ಬೇಗನೆ ಎಲ್ಲ ಕಷ್ಟಗಳನ್ನು ನಮಗೆ ಬಿಡಿಕೊಳ್ಳಿದ್ದಾನೆ ಅದೇ ಎಲ್ಲಿ ನಮ್ಮ ನೋಡ್ತೇವೆ ಯವನ ಭಯ ಸುತ್ತಲೂ ಆತನ ದೂತನು ದಂಡಿಲಿಸಿ ಕಾವೊಳಗು ಕಾಪಾಡ್ತಾನೆ ಪ್ರಯೋತಿ ದೇವ ದೂತರು ಪರಲೋಕದಲ್ಲಿ ಅನೇಕ ಲಕ್ಷಪದಿಗಳು ದೇವ ದೂತದೆ ಯಾವಾಗ ನೀವು ಸ್ತುತಿಸ್ತಿರು ಪರಲೋಕ ದೇವ ದೂತರು ನಿಮ್ಮ ಸಹಾಯಕ್ಕೆ ಬರುತ್ತಾರೆ ನಿಮ್ಮನ್ನು ಕಾಪಾಡದ ಅವರು ದೇವರನ್ನು ಅದಕ್ಕೋಸ್ಕರ ಬರೇ ನೀವು ಮನಗೊಂದಿದವರಾಗಿ ಬೇಸರಗಳೇ ಆತನ ಆಲೋಚನೆ ಈ ರೀತಿ ನೀವು ದೇವರ ವಾಕ್ಯಗಳನ್ನು ಧ್ಯಾನ ಮಾಡಿಕೊಂಡು ದೇವರು ಸುದ್ದಿಸ್ತಾ ಇದ್ದರೆ ದೇವರು ನಿಮ್ಮ ಪ್ರಾರ್ಥನೆ ಉತ್ತರ ಕೊಡ್ತಾನೆ ನಿಮ್ಮ ಜೀವಿತ ಅದ್ಭುತ ಮಾಡ್ತಾನೆ ನಿಮ್ಮ ಕೊಡ್ತಾನೆ ಎಲ್ಲ ಕಷ್ಟ ನಿಮಗೆ ಬಿಡುಗಡೆ ಕೊಡುತ್ತಾನೆ ದೇವರ ಮೈ ಮೇನು ಅನುಭವ ಮಾಡ್ತೀರಿ ನಿಮ್ಮ ಮುಂದೆ ಇರುವ ಕೆಂಪಸ್ವ ವಿಭಾಗ ಮಾಡ್ತಾನೆ ಎರಡು ಕಡೆ ಕಡಿ ಹಾಕ್ತೀನಿ ದೇವರಾಗಿದ್ದಾನಿಪಡ ಎರಡನೇ ಸಂಘ ನೋಡ್ತೇವೆ ಜ್ಞಾನವಂತರಾಗಿ ನಡೆಯುವರಾಗಬೇಕು ಜ್ಞಾನಕೃತಿ ಪುಸ್ತಕ ಆರನೇ ಆದ್ಯದಲ್ಲಿ ಆರರಿಂದ ಹನಂದವಾಕ್ಯ ವಾಕ್ಯ ಚಾಪ್ಟರ್ ಸಿಕ್ಸ್ ಸಿಕ್ಸ್ ಟು ಲೆವೆನ್ ಸೋಮಾರಿಯೇ ಇರಿವೆತ್ರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೊ ಅದಕ್ಕೆ ನಾಯಕ ಅಧಿಕಾರಿ ಪ್ರಭುಗಳಿಲ್ಲದಿದ್ದರೂ ಸುಗ್ಗಿಯಲ್ಲಿ ತನ್ನ ತೀನಿಯನ್ನು ಕೂಡಿಸಿಡುವುದು ಕೋಯ್ಲಿನ ಕಾಲದಲ್ಲಿ ತನಗೆ ಬೇಕಾದಷ್ಟು ಆಹಾರವನ್ನು ಸಂಗಿಕೊಳ್ಳೋದು ದೇವರಾತ್ಮತೆ ಆತ್ಮತೆ ಇಲ್ಲಿ ಸೊಲಮಣ್ಣನು ಸೋಮಾರಿಯೇ ಇರಿವೆ ತರ ಹೋಗಿ ನೋಡಿ ನಾವು ತಂದುಕೊ ಅದೇ ಇವತ್ತು ಲೋಕದಲ್ಲಿ ಬಡತನ ಆರ್ಥಿಕ ಮುಗ್ಗಟ್ಟು ಬರಗಾಲ ಸಮೀಪವಾಗ್ತಾ ಉಂಟು ಬರ್ತಾ ಉಂಟು ಬರೆಯ ಅದೇ ದೇವರ ಮಕ್ಕಳಿಗೆ ಪವಿತ್ರಾತ್ಮತಾನೆ ನಿಮ್ಮ ಕೆಲಸದಲ್ಲಿ ಸೋಮಾರಿಗಳಾಗಬಾರದು ಪ್ರಾರ್ಥನೆ ಜೀವಿತ ಸೋಮಾರಿಗಳಾಗಿರದೆ ನೀವು ಪ್ರಾರ್ಥನೆ ನಿರತರಾಗಬೇಕು ಕೆಲಸ ನಿರತರಾಗಿಕೊಂಡು ನಿಮಗೆ ಸಿಕ್ಕದ ಆದಾಯದಿಂದ ದೇವರನ್ನು ಸನ್ಮಾನಿಸಿಕೊಂಡು ಉಳಿದ ಆದಾಯವನ್ನು ಪ್ರೆ ಹತ್ರ ಹೋಗಿ ಹೇಗೆ ಇರುವೆ ಆ ಸುಗ್ಗಿ ಕಾಲದಲ್ಲಿ ಹೇಗೆ ಕೂಡಿಸಿ ಆ ರೀತಿಯಲ್ಲಿ ನೀವು ನಿಮ್ಮ ಆದಾಯದಿಂದ ನಿಮ್ಮ ಭವಿಷ್ಯಕ್ಕೋಸ್ಕರನ ಕೂಡಿಸಿಡುವರಾಗಬೇಕು ಸಾಲವನ್ನು ಆಗಬಾರದು ಇವತ್ತಿನ ಸಾಲ ಮಾಡಿದರೆ ನಿಮಿತ್ತಾಗಿ ಅನೇಕ ಕಷ್ಟಗಳು ಬರ್ತಾಕಿ ಸೋಲ ಮಾಡಿದ್ದಾನೆ ಇರುವೆ ಹತ್ರ ಹೋಗಿ ಪ್ರೇರೆ ಪ್ರಗೂ ಸಾಲ ಮಾಡೋದಿಲ್ಲ ಇರುವೆಗುಲೆಂದಿಗೂ ಸೋ ಸೋಮಾರಿಗಳು ಹಾಗೆ ನೀವು ಪ್ರೇ ಇಲ್ಲಿವೆಯಂತೆ ಪ್ರಾರ್ಥನೆಯಲ್ಲಿ ಸೋಮಾರಿಗಳಾಗಬಹುದು ಕೆಲಸದಲ್ಲಿ ಸೋಮಾರಿಗಳಾಗಬಾರ್ದು ನಿಮಗೆ ಸಿಕ್ಕದ ಆದಾಯದಲ್ಲಿ ದೇವರನ್ನ ಸನ್ಮಾನಿಸ್ ಹಾಗೆ ನೀವು ನಿಮ್ಮ ಭವಿಷ್ಯ ಕೂಡಿಸಿ ಹಾಗೆ ಆಗ ನಿಮಗೆ ಬರಗಾಲ ಬರಲಿ ನಿಮಗೆ ಆ ಬರಗಾಲದಲ್ಲಿ ಕೊರತೆ ಆಗುವುದಿಲ್ಲ ಸಾಲದಿಂದ ಬಿಡುವಂತ ಸಾಲವಿಲ್ಲದೆ ಜೀವನ ಮಳಿಗೆ ಸಕ್ತನಾಗ್ತದೆ ಸೋಲಮಣ್ಣು ಇರುವೆ ಬಗ್ಗೆ ಕುಡಿತು ಮಾತನಾಡುತ್ತಾನೆ ಮತ್ತು ಒಂಬತ್ತನ ಅನ್ನದ ಬಗ್ಗೆ ನೋಡುತ್ತೇನೆ ಪ್ರೇರೇ ಸೋಮಾರಿಯ ಎಷ್ಟು ಹೊತ್ತು ನಿದ್ರೆ ನಿದ್ರೆಯಿಂದ ಯಾವಾಗ ಎಚ್ಚರಿಗೊಳ್ಳುವೆ ಇನ್ನೂ ಸ್ವಲ್ಪ ನಿದ್ದೆ ಇನ್ನೂ ತುಸು ತೂಕಡಿಕೆ ಇನ್ನೂ ಕೊಂಚ ನಿದ್ದೆಗಾಗಿ ಕೈ ಮುದ್ರಿಕೊಳ್ಳುವೆಯೇ ಕುಲ್ವಿಯ ಬಡತನು ದಾರಿಗಲ್ನಾಗು ಕೊರೆಯೋ ಪಂಜುಗಳಂತೀವಿ ನಿನ್ನ ಮೇಲೆ ಬೀಳಿಯು ಪ್ರೀತವಾಗಿದೆ ನೀವು ಪ್ರೇ ದೇವರನ್ನು ಸುತ್ತಿ ಮಾಡಬೇಕಾದರೆ ದೇವರಿಗೆ ಒಳ್ಳೆಯ ಸಮಯ ದೇವರ ಸ್ತುತಿ ಮುಂಜಾನೆಯ ಸಮಯವಾಗಿದೆ ಮುಂಜಾನೆಯ ಬರೀ ಐದು ಕೈ ನೀವು 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 ನೋಡಿ ಬರೀ ಎಲ್ಲ ಕಾಗಿಗಳು ಎಲ್ಲ ಪಕ್ಷಿಗಳು ಅವರು ಅವರವರ ಭಾಷೆಯಲ್ಲಿ ದೇವರಿಗೆ ಕೊಂಡಾಡ್ತದೆ ಅದೇ ದೇವರ ಮಕ್ಕಳು ನೀವು ಪ್ರೇರೇ ನೀವು ಐದು ಗಂಟೆ ತನಕ ಮಲಗದೆ ಐದು ಗಂಟೆ ಮೊದಲೇ ಐದು ಗಂಟೆ ಎದ್ದುಕೊಂಡು ದೇವರಿಗೆ ಒಂದು ಗಂಟೆಯಾದರೂ ಸುತ್ತಿಸುವು ಪ್ರಾರ್ಥನೆ ಮಾಡಿ ಆಗ ಮಾತ್ರ ಬರ್ರೆ ಎಲ್ಲ ನಿಮಗೆ ಬಡತನ ಎಲ್ಲ ಕೊರತೆಯಿಂದ ನೀವು ಬಿಡೋದು ತೀರಿಮದಾಗೆ ಸೋಲೇಳ್ತಾನೆ ಒಂದು ವೇಳೆ ನೀವು ಪ್ರಾರ್ಥನೆಗೋಸ್ಕರ ದೇವರು ಸುದ್ದಿ ಮಾಡೋದಕ್ಕೆ ಆಲಸಗಾರರಾಗ್ತಿರು ಆಗ ಬಡತನ ದುಷ್ಟ ಆತ್ಮ ನಿಮ್ಮನ್ನು ಬಡತನಕ್ಕೆ ನಿಮ್ಮ ನಿಮ್ಮನ್ನು ಕೊರತೆಗೆ ಹಾಕಿದರೆ ಯೇಸು ಕೃಷ್ಣ ಹೇಳ್ತಾನೆ ಇವನು ಬರೋ ಸುವಾರ್ತೆ ಅತ್ತನೇ ಅದಿಲಿ ಹತ್ತನ ವಾಕ್ಯ ಕಲ್ಲನ್ನು ಬರುವುದು ಕದಿಯುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡೋದು ವಿನಃ ಬೇರೆ ಯಾವುದಕ್ಕೂ ಬರೋದಿಲ್ಲ ನಾನಾದರೂ ನಿಮಗೆ ಜೀವವಿರಬೇಕೆಂದರೂ ಸಮೃದ್ಧಿ ಇರಬೇಕೆಂದು ಬಂದೇನೆಂದು ಯೋಸ್ಕರಿಸ್ತಾನೆ ಹಾಗಾದರೆ ಪ್ರೀತಿ ಕಲ್ಲನ್ನು ಯಾವಾಗ ಬರ್ತಾನೆ ಯಾವಾಗ ನೀವು ಮುಂಜಾನೆ ಜಾವದಲ್ಲಿ ಎದ್ದುಕೊಂಡು ಇಡೀ ದಿನದ ಕೆಲಸ ಪ್ರಾರಂಭ ಮಾಡೋ ಮೊದಲು ಪ್ರೇ ದೇವರನ್ನು ಸ್ತುತಿಸುತ್ತಿದ್ದರೆ ದೇವರನ್ನು ಆರಾಧನೆ ಮಾಡುತ್ತಿದ್ದರೆ ದೇವ್ರದ ಪ್ರಾರ್ಥನೆ ಮಾಡಿದರೆ ನೀವು ದೇವರ ದೃಷ್ಟಿಯಲ್ಲಿ ನೀವು ಸೋಮಾರಿಗಳಾಗ್ತೀರಿ ಹಾಕ್ತೀರಿ ಮತ್ತು ಈ ಸೋಮಾರಿ ತನ್ನ ಆತ್ಮ ಪ್ರೇರೇ ನಿಮ್ಮ ಮನಸ್ಸನ್ನು ಅಟ್ಯಾಕ್ ಮಾಡ್ತದೆ ನಿಮ್ಮ ಮನಸ್ಸಿನಲ್ಲಿ ಚಿಂತೆ ನಿರಾಶ್ ಬರ್ತದೆ ನಿಮ್ಮ ಮನಸ್ಸಿನ ಜಿಗುಷಿ ಬರ್ತದೆ ನಿಮ್ಮ ಅಪಣೆ ಬರ್ತದೆ ಕಾರಣ ಆ ಮುಂಜಾನೆ ಜಾವದಲ್ಲಿ ಎದ್ದುಕೊಂಡು ಪ್ರಾರ್ಥನೆ ಮಾಡಲಿಲ್ಲ ದೇವರು ಸೃತಿಸಿಲ್ಲ ದೇವರ ವಾಕಿನ ಧ್ಯಾನ ಮಾಡಿಲ್ಲ ಅದಕ್ಕೋಸ್ಕರ ನಿಮ್ಮ ಮನಸ್ಸು ಬೇಗನೆ ಸಣ್ಣ ಸಣ್ಣ ಸಂಗತಿಗೋಸ್ಕರ ಕುಂದಿ ಹೋಗ್ತದೆ ಸಣ್ಣ ಸಣ್ಣ ಸಂಗತಿ ಕೋಪ ಮಾಡ್ತೀರಿ ಪ್ರೇ ಅದಕ್ಕೋಸ್ಕರ ಸೋಮಹಾರಿಯೇ ಎಷ್ಟು ಉತ್ತೀವಿ ಅನೇಕರು ದೇವ್ರ ಅನೇಕರು ದೇವ್ರ ತೋರಿಸಿದೆ ಅನೇಕರು ಈ ಪ್ರಾರ್ಥನೆಗೋಸ್ಕರ ಆಲಯಾಗಿದ್ದೀರಿ ದೇವ್ರು ಆತ್ಮೇಳ್ತೇನೆ ಪ್ರಾರ್ಥನೆಗೋಸ್ಕರ ನೀ ಎದ್ದು ನಿಮ್ಮ ಮನಸ್ಸನ್ನು ಎದ್ದು ಹೊರಗೆ ಬಂದು ನೀವು ಪ್ರಾರ್ಥನೆ ಮಾಡಲಿ ಅಭ್ಯಾಸ ಮಾಡಿ ಅಟ್ಲೀಸ್ಟ್ ಒಂದು ಗಂಟೆಯಾದರೂ ದೇವರಿಗೆ ಸ್ತುತಿ ಮಾಡಲಿಕ್ಕೆ ಸ್ತು ಸ್ತೋತ್ರ ಮಾಡೋದಕ್ಕೆ ಆರಾಧನೆ ಮಾಡೋದಕ್ಕೆ ಇವಿ ಸಮಯ ಅನ್ನ ಕೊಡ್ರಿ ಒಂದು ಅರ್ಧ ಗಂಟೆಯಾದರೂ ವಾಕ್ಯ ಧ್ಯಾನ ಹೀಗೆ ನೀವು ಮಾಡಿದರೆ ಇಡೀ ದಿನ ದೇವರ ಆಶೀರ್ವಾದವನ್ನು ಕಂಡುಕೊಳ್ಳುತ್ತೀರಿ ಆ ಸಹಿತ ನಿಮ್ಮನ್ನು ಅಟ್ಯಾಕ್ ಮಾಡಲಿ ಆಗುದ್ರೆ ಒಂದು ವೇಳೆ ಆಲಸಗುತ್ತಿರು ಇಲ್ಲಿ ಎಷ್ಟು ಕೊಡ್ತಾನೆ ಬಡತನವು ಎಂದರೆ ಬಡತನ ದುಷ್ಟ ಆತ್ಮವು ಕೊರತೆ ಎಂಬ ದುಷ್ಟ ಆತ್ಮ ಬಂದು ನಿಮಗೆ ಆತ್ಮಿಕವಾದ ಬಡತನ ಆರ್ಥಿಕ ಬಡತನ ಅಂತಂದು ನಿಮ್ಮನ್ನು ಅಟ್ಯಾಕ್ ಮಾಡ್ತೀವಿ ಅದಕ್ಕೋಸ್ಕರ ಒಂದು ಕೆಲಸದಲ್ಲಿನೂ ಸೋಮಾರಿಗಳಾಗಬಾರ್ದು ಪ್ರಾರ್ಥನೆ ಜೀವ ಸೋಮಾರಿಗಳಾಗಬಾರ್ದು ಈ ರೀತಿಯೂ ಎಚ್ಚರಗೊಳ್ಳುವುದಾಗೆ ನಿಮಗೆ ಯಾವ ಮೇಲಿಗೂ ಕಡಿಮೆ ಆಗಿದೆ ದೇವ ಇರಿವೆ ಆ ಸುಗ್ಗಿ ಕಾಲದಲ್ಲಿ ಆ ರೀತಿ ನೀವು ಆರ್ಥಿಕ ಸದ್ಯ ಆಶ್ರಯದಲ್ಲಿ ಆಶ್ರಯ ಹಾಗೆ ನೀವು ಕೂಡಿಸಿಡ್ತೀರಿ ಹಾಗೆ ಯಾವುದು ನಿಮಗೆ ಕಡಿಮೆ ಆಗುವುದಿಲ್ಲ ಎಂಬುದಾಗಿ ಅದಕ್ಕೆ ವಾಕ್ಯದಲ್ಲಿ ಇರ್ತದೆ ಬಹಳ ಕೂಡಿಸುವುದನಿಗೆ ಏನು ಹೆಚ್ಚಾಗಿಲ್ಲ ಸ್ವಲ್ಪ ಕೂಡಿಸೋದು ಏನು ಕಡಿಮೆ ಆಗಿಲ್ಲ ಎಂದು ಸಾಧ್ಯ ಬರೆದರ ಪ್ರಕಾರ ಆವಾಗುವುದು ಯಾವ ರೀತಿಯಿಂದ ದೇವರು ಶುದ್ಧಿಸ್ತರು ಪ್ರಾರ್ಥನೆ ಮಾಡ್ತಾರೆ ದೇವಕ್ಯ ವಿಧ ಹಾಕೊಂಡು ನಿಮ್ಮ ಆರ್ಥಿಕದಲ್ಲಿ ದೇವರು ಸನ್ಮಾನಿಸ್ತಾರೆ ಆಗ ದೇವರು ನಿಮಗೆ ಆರ್ಥಿಕ ಸಮೃದ್ಧಿ ಕೊಡ್ತಾನೆ ಆ ಸಮೃದ್ಧಿ ಹಾಗೆ ನೀವು ನೀವು ಸ್ವಲ್ಪ ಕೂಡಿಸಿರುವುದರೆ ಅದು ಸ್ವಲ್ಪ ಕೂಡಿಸೋದು ನಿಮಗೆ ಕಡಿಮೆ ಆಗುವುದಿಲ್ಲ ಯಾಕಂದರೆ ನೀವು ಯಾವ ಸಾಲ ಕೈ ಹಾಕಿದೆ ನೀವು ಕೂಡಿಸಿದ ಹಣವನ್ನು ನಿಮ್ಮ ಅಗತ್ಯಲ್ಲಿ ಉಪಯೋಗ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಒಂದು ವೇಳೆ ಆ ಹಿರಿಯತ್ತರ ಹೋಗಿ ಜ್ಞಾನಿಕೊಳ್ಳದಿದ್ದರೆ ನೀವು ಕಷ್ಟಗಳು ಬರುವಾಗ ಸಾಲಗಳು ಆಗುವಾಗ ನಿಮ್ಮ ಮನಸ್ಸು ಕುಂದಿ ಹೋಗ್ತದೆ ಅದಕ್ಕೋಸ್ಕರ ಸಾಲಕ್ಕೆ ಕೈ ಹಾಕಬಾರದು ಆದರೆ ನೀವು ಆತ್ಮಿಕ ಜೀವಿತದಲ್ಲಿ ಎಚ್ಚರಿಕೆ ಇರಬೇಕು ಕೆಲಸದಲ್ಲಿ ಎಚ್ಚರಿಕೆ ಇರಬೇಕು ಸೂರ್ಯ ಕೂರಿಸಿರಬೇಕು ಮತ್ತು ದೇವರಿಗೆ ದಸಮ ನಂಬಿಕೆ ಸರಾಗಿ ನಾನು ನೋಡುತ್ತೆ ಎರಡನೇ ಕೋರಿ ಬರ ಪತ್ರಿಕೆ ಒಂಬತ್ತನೇ ಆದ್ಯದಲ್ಲಿ ಆರೋಗ್ಯದ ಆನೊಂದನೇ ವಾಕ್ಯ ಸೆಕೆಂಡ್ ಕೋರಿ ನೈನ್ ಸಿಕ್ಸ್ ಟು ಲೆವೆನ್ ವರ್ಸ್ ಆದರೆ ಸ್ವಲ್ಪವಾಗಿ ಬಿತ್ತು ಅವನು ಕೈಯ್ಯರನು ಸ್ವಲ್ಪ ಕೊಯ್ಯುವವನು ಹೆಚ್ಚಾಗಿ ಬಿತ್ತುವನು ಹೆಚ್ಚೆ ಕೊಯ್ಯುವನು ಎಂದು ತಿಳುಕೊಳ್ಳಿರಿ ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರು ಕೊಡಬಾರದು ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟು ಪ್ರತಿ ಆರ್ಥಿಕ ಕ್ಷೇತ್ರದಲ್ಲಿ ನೀವು ಸಮೃದ್ಧಿಗಳು ಹೊರಬೇಕಾದರೆ ಸಾಲಿಂದ ಬಿಡುಗಡೆ ನಿಮಗೆ ಆಗಬೇಕಾದ್ರೆ ಬಡತನದಿಂದ ಕೊರತೆ ಬಿಡುಗಡೆ ಆಗಬೇಕಾದ್ರೆ ನಿಮಗೆ ಬಂದ ಆದಾಯದಲ್ಲಿ ದೇವರು ಸಲ್ಲುವ ದಸಮ ಭಾಗ ಮತ್ತು ಕಾಣಿಕೆ ಇದು ಬೀಜಕ್ಕೆ ಅಪ್ರೆ ಎಷ್ಟು ಬೀಜ ಅಂದರೆ ದಸಮ ದಸಮ ಭಾಗ ಅದಕ್ಕೆ ಇನ್ನೂ ಹೆಚ್ಚು ಎಷ್ಟು ಪ್ರಮಾಣದಲ್ಲಿ ನೀವು ಬೀಜವನ್ನು ಬಿತ್ತಿತ್ತು ನಂಬಿಕೆಯಲ್ಲಿ ಅಷ್ಟೇ ಮಟ್ಟಿಗೆ ದೇವರು ನಿಮಗೆ ಬೀಜವನ್ನು ಕೊಡುತ್ತಾನೆ ನಿಮಗೆ ಆ ಕೊಡುತ್ತಾನೆ ಒಂದು ವೇಳೆ ದೇವರು ಕೊಡೋ ದ ಸಮೋಸವನ್ನು ಕಣ್ಣು ಕದಿ ಮಾತ್ರ ನಿಮಗೆ ಬಡತನ ಕೊರತೆ ಸಾಲು ಅದಕ್ಕೆ ಆಪಾಸ್ಬಾರ್ದು ನೀವು ಆರ್ಥಿಕ ಸ್ಥಿತಿ ಐಶ್ವರ್ಯವುಳ್ಳವರಾಗಬೇಕೆಂದು ದೇವರು ಭಾವಿಸ್ತಾನೆ ಇದಕ್ಕೆ ಇವತ್ತು ಅನೇಕರು ಮನಸ್ಸಕ್ಕೊಂದು ಕಾರಣ ಯಾಕೆಂದರೆ ನಿಮ್ಮ ಬಡತನದಿಂದ ನಿಮಗೆ ಕೊರತೆಯಿಂದ ತಿಂದ ಅನೇಕರು ಮಾನಸಿಕ ಕುಂದಿ ಉಗಿತಾರೆ ಕೆಲವರು ಜೀವನೇ ಕಳೆದುಕೊಳ್ಳೋದಕ್ಕೆ ಕಾರಣ ಇಷ್ಟೇ ನೀವು ಸೋಮಾರಿಗಳಾದ ನಿಮಿತ್ತ ಅದಕ್ಕೆ ದೇವರ ಆತ್ಮ ಹೇಳ್ತೇನೆ ನಿಮ್ಮ ಮನಸ್ಸು ಕುಂದು ಹೋಗದಂತೆ ಎಚ್ಚರವಾಗಿರಿ ಪ್ರಾರ್ಥನೆ ಮಾಡಿರಿ ಸ್ತುತಿ ಮಾಡಿರಿ ದೇವರಿಗೆ ನಿಮ್ಮ ಕೊಟ್ಟ ಪ್ರತಿಯೊಂದು ಆದ್ಯದಲ್ಲಿ ದೇವರಿಗೆ ಕೊಡೋ ದಸಾಮ ಭಾಗವನ್ನು ಕಾಣಿಕೆಯನ್ನು ಸ್ವಂತದಲ್ಲಿ ಕೊಡಿರಿ ಆಗ ನಾವು ತಿಂಟಿರೋ ಭಾಗದಲ್ಲಿ ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸೋದಕ್ಕೆ ಅನ್ನೋದರಿಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲೂ ಉಳ್ಳವರಾಗಿ ಸಕಲ ಸತ್ಯಗಳಲ್ಲಿ ಸತ್ತ ಯಾರು ಮಾಡುವರಾಗಿರಬೇಕು ದೇವರು ಬಯಸ್ತಾನೆ ಗುಣ ದೇವರಿಗೆ ದಸಮೋಸ ಕಾಣಿಕೊಳ್ಳುತ್ತೇವರು ಎಲ್ಲ ರೀತಿಯಲ್ಲಿ ನಿಮಗೆ ಆರ್ಥಿಕವಾಗಿ ದೇವರು ಐಶ್ವರ್ಯವನ್ನು ಕೊಡುತ್ತಾನೆ ಎಂಬುದಾಗಿ ಅಪ್ಪಸ್ ಪಾಲಿ ವಾಗ್ದಾನ ಸಂಯುಕ್ತವಾಗಿ ಹೇಳುತ್ತಾನೆ ಎಂಟನೇ ವಾಕ್ಯದಲ್ಲಿ ಮತ್ತು ಒಂಬತ್ತನೇ ವಾಕ್ಯದಲ್ಲಿ ಉಪಕಾರಿಯ ವಿಷಯದಲ್ಲಿ ಅವನ ಬಡವರಿಗೆ ಧಾರಾಳ್ ಕಟ್ಟನು ಅವನ ನೀತಿಯ ಫಲವು ಸದಾ ಕಾಲು ಇರುವುದು ಎಂದು ಸಾಧನೆ ಬರೆದಿಲ್ಲ ಏನು ಪ್ರೇ ದೇವರಿಗೋಸ್ಕರ ಕೊಡುವ ದಸಮೋಸ ಆಗ್ಬೋದು ಕಾಣಿಕೆ ಆಗ್ಬೋದು ಪರಲೋಕದಲ್ಲಿ ದೇವರು ಬರೆದಿಡುತ್ತಾನೆ ಎಂಬುದಾಗಿ ನಾವು ಅಲ್ಲಿ ಅಪ್ಪಸ್ಪಾಲ ಅನೇಕ ರೂಪರೇ ನಿಮಗೆ ಬಂದ ಆದ್ಯದಲ್ಲಿ ದೇವರೇ ಕೂಡ ಕದ್ದುಕೊಳ್ಳುತ್ತೀರಿ ದಸಮ ಕದ್ದುಕೊಂಡ ನಿಮಿತ್ತವಾಗಿ ಪುಸ್ತಕದಲ್ಲಿ ಪುಸ್ತಕದಲ್ಲಿರ್ತದೆ ಮೂರನೇ ಆದ್ಯದಲ್ಲಿ ಎಂಟನೇ ವಾಗ್ಯದಲ್ಲಿ ನರ ಮನಸ್ಸನ್ನು ದೇವರಿಂದ ಕದ್ದುಕೊಳ್ಳಬಹುದು ನೀವು ನನಗೆ ಸಲ್ಲುವ ದಸಮಾಂಸವನ್ನು ಕದ್ದುಕೊಂಡು ನಿಮಿತ್ತಾಗಿ ಸಾವಗ್ರಸರಾಗಿದ್ದ ನಿಮ್ದಾಗಿ ಮಲಕ್ಕಿ ಮೂರು ಎಂಟನಿಂದ ಹತ್ತನೇ ವಾಕ್ಯದಲ್ಲಿ ಬಣ್ಣಪಟ್ಟಿದ್ದೇವರೇ ಹಾಗಾದರೆ ಇವತ್ತು ನಿಮಗೆ ಆರ್ಥಿಕ ಬಡತನ ಕೊರತೆ ಸಾಲ ಎಂಬ ಶಾಪ ಪಡಬೇಕಾ ಹಾಗಾದರೆ ದೇವರಿಗೆ ಕೈ ಕೊಡುವ ದಸಮೂಸವನ್ನು ಖಾಣಿ ಯಾವ್ದು ಕದ್ದಿಡದೆ ನಂಬಿಕೆ ಸಹ ಕೊಡಿ ದೇವರು ಪರಲೋಕದಲ್ಲಿ ಬರೆದು ಇಡುತ್ತಾನೆ ನಿಮ್ಮ ದೈಲಿಗೆ ಅಪ್ಪಸ ಹತ್ತನೇ ಮತ್ತು ಅತ್ತನ್ನೇ ಮತ್ತು ಅನದವಾಕ್ಯ ಬಿತ್ತುವವನಿಗೆ ಬೀಜವನ್ನು ಉಣ್ಣುವನಿಗೆ ಆರು ಕೊಡುವುದನ್ನು ನಿಮಗೆ ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ಹೆಚ್ಚಿಸಿ ನಿಮ್ಮ ಧರ್ಮ ಕಾರ್ಯಗಳಿಂದ ಆಗುವ ಫಲಗಳನ್ನು ವೃದ್ಧಿಪಡಿಸುವನು ಈಗ ನೀವು ಎಲ್ಲ ವಿಷಯಗಳಲ್ಲಿ ಹಸಿರಿವಂತರಾಗಿದ್ದು ಉದಾರ ಕೊಡಿಸ್ತಾರಾಗುವ್ರಿ ಇಲ್ಲಿ ವ್ಯಾಪಾರ ಮಾಡಿದ್ರೆ ದೇವರು ಪ್ರೇರಿ ಯಾವಾಗ ದೇವರು ಸಲ್ಲುವ ದಸಮೋಸ ಕಾಣಿಕೆ ಪರೋಪಕಾರ ದಾನ ಧರ್ಮ ಮೇಲೆ ಬೀಜವನ್ನು ಸಂತೋಷದಿಂದ ಬಿತ್ತಿತ್ತು ಆಗಿದೆ ಸಂತೋಷವಾಗಿ ನಿಮಗೆ ಆರ್ಥಿಕ ಸಮೃದ್ಧಿ ಕೊಡ್ತೇನೆ ಆರ್ಥಿಕ ಆಯುಷ್ಯ ಕೊಡ್ತಾನೆ ಎಲ್ಲ ಸಾಲದಿಂದ ಅಮೃತ ಕೊಡ್ತೇನೆ ಬಿಡುವಂತಕ್ಕೊಂಡು ಎಲ್ಲ ವಿಷಯದ ಆರ್ಥಿಕ ಆಯುಷ್ ಆಗ್ತೀರಿ ನಿಮ್ದೆಲ್ಲ ಅಪ್ಪ ಪ್ರಾರ್ಥನೆ ಮಾಡೋಣ ಈ ಸಂದೇಶವು ನಿಮ್ಮ ಜೊತೆ ಉತ್ತೇಜ ನಿಮ್ಮ ಅಭ್ಯರ್ಥಿಗಳನ್ನು ತಿಳಿಸಿರಿ ನಿಮಗೆ ಸಹ ಪ್ರಾರ್ಥನೆ ಮಾಡ್ತೇನೆ ನನ್ನ ದೇವ್ರಿ ಈ ಸಾವಿರ ಸ್ತೋತ್ತದೆವ ಈಸಕ್ಕೆಲ್ಲ ಪ್ರತಿಯೊಬ್ಬ ವೀಕ್ಷಕರಿಗೆ ದೇವ ಇನ್ನು ಕೊಡು ಎಂದು ತಮ್ಮ ಮನಸ್ಸಿನಲ್ಲಿ ಕುಂದಿ ಹೋಗದಂತೆ ಎಂದು ಮನಸ್ಸಲ್ಲಿ ಅವರು ವ್ಯಕ್ತಪಡ ಂತೆ ಬೇಸರ ಪಡದಂತೆ ನಿರಾಸೆ ಪಡದಂತೆ ಎಲ್ಲಾ ವೆಲೆಯಲ್ಲಿ ಸುತ್ತಿಸುವಂತೆ ಕೊಂಡಾಡುವಂತಹ ಆ ಪವಿತ್ರ ಅಭಿಷೇಕದ ಇವರೆಲ್ಲ ಅಭಿಷೇಕಿಸಬೇಕು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನು